ಎಲ್ಲರಿಗೂ ನಮಸ್ಕಾರ. ತುಂಬ ಪ್ರೀತಿಸುತ್ತಿದ್ದ ಪತಿ ಚಿರಂಜೀವಿ ಸರ್ಜಾರನ್ನು ಕಳೆದುಕೊಂಡು ತುಂಬ ನೋವಿನಲ್ಲಿದ್ದ ಮೇಘನ ರಾಜ್ 8 ತಿಂಗಳ ಗರ್ಭಿಣಿಯಾಗಿದ್ದು ಪುಟ್ಟ ಮಗುವಿನ ರೂಪದಲ್ಲಿ ಚಿರು ಮತ್ತೆ ಹುಟ್ಟಿ ಬರುತ್ತಾರೆ ಎನ್ನುವ ಆಸೆಯಿಂದ ಕಾಯುತ್ತಿದ್ದಾರೆ. ಡಾಕ್ಟರ್ ಕೂಡ ಮೇಘನ ಅವರ ಮಗುವಿಗೆ ಡೆಲಿವರಿ ಡೇಟನ್ನು ಕೊಟ್ಟಿದ್ದಾರೆ. ತುಂಬು ಗರ್ಭಿಣಿಯಾಗಿರುವ ಮೇಘನ ಅವರಿಗೂ ಕೆಲವು ಆಸೆಗಳು ಬಯಕೆಗಳು ಇದ್ದೇ ಇರುತ್ತದೆ. ಅವುಗಳನ್ನು ಹೇಳಲಾಗದೆ ಮನಸ್ಸಿನಲ್ಲಿ ಬಚ್ಚಿಟ್ಟುಕೊಂಡಿದ್ದಾರೆ. ಹೌದು, ಈಗಾಗಲೇ ಮೇಘನ ಅವರ ಸೀಮಂತ ಶಾಸ್ತ್ರ ಮಾಡಬೇಕಿತ್ತು, ಆದರೆ ಸರ್ಜಾ ಕುಟುಂಬ ಕಾರಣಾಂತರಗಳಿಂದ ಮಾಡಿರಲಿಲ್ಲ. ಆದರೆ ಚಿರು ಸಹೋದರ ಧ್ರುವ ಸರ್ಜಾ ಅತ್ತಿಗೆಯ ಸೀಮಂತ ಕಾರ್ಯ ಮಾಡಲು ಮುಂದಾಗಿದ್ದಾರೆ. ಹಾಗಾದರೆ ಮೇಘನ ಸೀಮಂತ ಶಾಸ್ತ್ರ ಯಾವಾಗ ಎಲ್ಲಿ ಅದೆಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ನಾವು ನಿಮಗೆ ಕೊಡ್ತೀವಿ. ಅದಕ್ಕಿಂತ ಮುಂಚೆ ತುಂಬು ಗರ್ಭಿಣಿಯಾಗಿರುವಂತಹ ಮೇಘನ ರಾಜ್ ಮತ್ತು ಚಿರು ನಿಮಗೆ ಇಷ್ಟ ಆಗಿದ್ರೆ ತಪ್ಪದೆ ಈ ವಿಡಿಯೋಗೆ ಲೈಕ್ ಮಾಡಿ. ಹೌದು ಸ್ನೇಹಿತರೆ, ಮೇಘನ ರಾಜ್ ಅವರು ಇದೀಗ 8 ತಿಂಗಳ ತುಂಬು ಗರ್ಭಿಣಿಯಾಗಿದ್ದಾರೆ. ಎಲ್ಲ ಅಂದುಕೊಂಡಂತೆ ಆಗಿದ್ದರೆ ಈಗಾಗಲೇ ಸೀಮಂತ ಶಾಸ್ತ್ರ ಮಾಡಬೇಕಿತ್ತು. ಆದರೆ ಒಂದಲ್ಲ ಒಂದು ಸಮಸ್ಯೆಗಳು ಎದುರಾಗುತ್ತಲೇ ಇರುವ ಕಾರಣ ಸೀಮಂತ ಶಾಸ್ತ್ರ ಮುಂದೂಡಲಾಗಿತ್ತು. ಇದೀಗ ಅತ್ತಿಗೆಯ ಆಸೆಯನ್ನು ಅರ್ಥ ಮಾಡಿಕೊಂಡಿರುವ ಚಿರು ಸಹೋದರ ಧ್ರುವ ಸರ್ಜಾ ಅಕ್ಟೋಬರ್ ತಿಂಗಳ ಮೊದಲ ವಾರದಲ್ಲಿ ಸೀಮಂತ ಶಾಸ್ತ್ರ ಮಾಡಲು ನಿರ್ಧಾರ ತೆಗೆದುಕೊಂಡಿದ್ದಾರೆ ಎನ್ನಲಾಗಿದೆ. ಇದೀಗ ಮೇಘನ ವೈದ್ಯರ ಸಲಹೆ ಪಡೆದುಕೊಂಡು ತಾಯಿ ಮನೆಯಲ್ಲಿ ತಮ್ಮ ಆರೋಗ್ಯವನ್ನು ನೋಡಿಕೊಳ್ಳುತ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಚಿರು ಮೇಘನ ಅಭಿಮಾನಿಗಳು ಮೇಘನ ಅವರ ಸೀಮಂತ ಮಾಡಬೇಕೆಂದು ಹಠ ಹಿಡಿದಿದ್ದಾರೆ. ನಿಜ ಅಲ್ವಾ? ಯಾವುದೇ ಒಂದು ಹೆಣ್ಣಿಗೆ ತಮ್ಮ ಚೊಚ್ಚಲ ಮಗುವಿನ ಸೀಮಂತ ಶಾಸ್ತ್ರ ಮಾಡಿಸಿಕೊಳ್ಳಬೇಕೆಂಬ ಬಹುದೊಡ್ಡ ಆಸೆ ಇರುತ್ತದೆ. ಆದರೆ ಸೀಮಂತ ಶಾಸ್ತ್ರ ಮಾಡ್ತಾರೋ ಇಲ್ವೋ ಎಂದು ಕಾದು ನೋಡಬೇಕು. ನಿಮ್ಮ ಪ್ರಕಾರ ಮೇಘನ ಅವರಿಗೆ ಸೀಮಂತ ಶಾಸ್ತ್ರ ಮಾಡಬೇಕಾ ಬೇಡವಾ ಎಂಬ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.